ಪಂಚತಂತ್ರ ಕತೆಗಳು ಸಾವಿರ ವರ್ಷ ಹಳೆಯದಾದರೂ ಕೂಡ ಇವತ್ತಿಗೂ ಕೂಡ ತುಂಬ ಪ್ರಸ್ತುತ ಆ ಕಾಲದಲ್ಲಿ ಮೂರ್ಖ ರಾಜನ ಮಕ್ಕಳಿಗೆ ಬುದ್ಧಿ ಹೇಳಿ ಅವರುಗಳನ್ನ ಸರಿದಾರಿಗೆ ತಂದು ಅವರುಗಳಿಗೆ ಪ್ರಜಾಪಾಲನೆ ಹೇಳ್ಕೊಡ್ಬೇಕು ಅನ್ನೋದಕ್ಕಾಗಿ ವಿಷ್ಣು ಶರ್ಮನ್ನ ಗೊತ್ತು ಮಾಡಿ ಆಗಿನ ರಾಜ ಗೊತ್ತು ಮಾಡಿದ್ದು ಆ ವಿಷ್ಣು ಶರ್ಮರು ಆ ಮಕ್ಕಳಿಗೆ ಕತೆ ಹೇಳ್ತಾ ಹೇಳ್ತಾ ದೊಡ್ಡದೊಂದು ನೀತಿ ಬೋಧನೆಯನ್ನೇ ಮಾಡ್ತಾರೆ ಸಣ್ಣ ಸಣ್ಣ ಕಥೆಗಳ ಮುಖಾಂತರ ಅದರಲ್ಲಿ ರಾಜ ಹೇಳಿದರೆ ಹೇಗಿರಬೇಕು ರಾಜಧರ್ಮ ಅಂದ್ರೇನು ನೀತಿಗಳು ಹೇಗೆ ಇರುತ್ತೆ ನೈತಿಕ ಮೌಲ್ಯಗಳು ಹೇಗೆ ಪ್ರಜೆಗಳು ಯಾವುದನ್ನು ಪಾಲಿಸ್ಬೇಕು ಶತ್ರುಗಳನ್ನ ಕಂಡುಹಿಡಿಯೋದಕ್ಕೆ ಹೀಗೆ ಅನೇಕ ವಿಚಾರಗಳನ್ನ ವಿಸ್ತಾರವಾಗಿ ತಿಳಿಸ್ತಾ ಸುಮಾರು ಕಥೆಗಳಲ್ಲಿ ಬರುತ್ತೆ ಈ ಕಥೆಗಳಲ್ಲಿ ಈ ಪಂಚತಂತ್ರದಲ್ಲಿ ಮೊದಲನೇ ತಂತ್ರ ಏನಿದೆ ಈ ಮಿತ್ರಭೇದ ಅದರಲ್ಲಿ ಕರಟಕ ದಮನಕರ ಪಾತ್ರ ಬಹಳ ಮುಖ್ಯವಾದ ಎರಡೂ ನರಿಗಳು ಈ ಕರಟಕ ತುಂಬ ಸೌಮ್ಯವಾದಿ ಅದಕ್ಕೆ ನ್ಯಾಯ ನೀತಿ ಧರ್ಮ ಇದ್ರ ಬಗ್ಗೆ ಎಲ್ಲ ತುಂಬ ಗೌರವ ಇರುತ್ತೆ ಅದನ್ನು ಪಾಲನೆ ಮಾಡಬೇಕು ಅಂತ ಅಪೇಕ್ಷೆ ಪಡುತ್ತೆ ಆದರೆ ದಮನಕ ಹಾಗಲ್ಲ ದಮನಕನಿಗೆ ತುಂಬ ವಾಸ್ತವವಾದಿ ತಾನು ಈ ಕ್ಷಣದಲ್ಲಿ ಏನು ಆಗಬೇಕು ಅಂತ ಬಯಸುತ್ತೋ ಅದನ್ನು ಹೇಗಾದರೂ ಮಾಡಿ ಸಾಧಿಸುವಂಥ ಒಂದು ಸ್ಥೈರ್ಯ ಶಕ್ತಿ ಬುದ್ಧಿವಂತಿಕೆ ಅದಕ್ಕಿರುತ್ತೆ ಹಾಗಾಗಿನೇ ಅದು ಕರೆಕ್ಟ್ ಆರ್ಕನಿಗೆ ಅವಾಗವಾಗ ಹೇಳ್ತಾ ಹೋಗುತ್ತೆ ನೀನು ಯಾವುದನ್ನು ಶಕ್ತಿಯಿಂದ ಗೆಲ್ಲಕ್ಕೆ ಸಾಧ್ಯ ಇಲ್ಲ ನಾನು ಅದನ್ನು ಬುದ್ಧಿಯಿಂದ ಯುಕ್ತಿಯಿಂದ ಗೆಲ್ತೀನಿ ನೋಡು ಅಂತ ಹೇಳಿದ್ದು ಈ ಪ್ರಸಂಗದಲ್ಲೂ ಹಾಗೆ ಆಗುತ್ತೆ ಈ ಪಿಂಗಲಕ ಮತ್ತು ಸಂಜೀವಕ ಸಿಂಹ ಮತ್ತು ಎತ್ತಿನ ಮಧ್ಯೆ ಅವರಿಬ್ಬರ ಮಧ್ಯೆ ಮಿತ್ರಭೇದ ಮಾಡಿ ಆ ಸಂಜೀವಕನ ಹೇಗಾದರೂ ಮಾಡಿ ನಿವಾರಿಸ್ಬೇಕು ಅಂತ ಹೇಳಿ ಇವ್ರ ಗುರಿ ಇರುತ್ತೆ ಕರ್ಟಕ ಹೇಳುತ್ತೆ ರಾಜ ಬಹಳ ಕ್ರೂರಿ ಎರಡು ನಾಲ್ಗೆ ಅವನು ರಾಜ ಅಂದರೆ ಯಾವಾಗಲೂ ಹಾಗೇನೆ ಈ ಕ್ಷಣಕ್ಕೊಂದು ಮಾತಾಡ್ತಾನೆ ಮುಂದಿನ ಕ್ಷಣಕ್ಕೊಂದು ಮಾತಾಡ್ತಾನೆ ಅವನು ನಂಬ್ಕೊಂಡು ಯಾರೂ ತೀರಾ ಹೋಗಬಾರ್ದು ತುಂಬ ಆತ್ಮೀಯತೆಯಿಂದ ತೋರಿಸ್ಕೋತಾನೆ ಆದರೆ ಅವನೇ ನಮ್ಮನ್ನು ಕೊಂದುಬಿಡ್ತಾನೆ ನೀನು ಅಂಥವನ್ನ ಹತ್ರ ಹೋಗಿ ಸಂಜೀವಕನ ಬಗ್ಗೆ ಮಾತಾಡೋಕ್ಕೆ ಹೋಗ್ತಾ ಇದೆಯಾ ತುಂಬ ಅಪಾಯಕಾರಿ ಹೆಜ್ಜೆ ಇಡ್ತಾ ಇದೆಯಾ ಹುಷಾರಾಗಿರುವಂಥ ಕರ್ನಾಟಕ ಹೇಳಿದಾಗ ಈ ದಮನಕ ನೋಡೋ ಬುದ್ಧಿಶಕ್ತಿಯಿಂದ ನಾನು ಗೆಲ್ತೀನಿ ಅಂತ ಮೊದಲೇ ಹೇಳಿದ್ದೀನಿ ನಿನಗೆ ಆ ಕತೆ ಹೇಳಿದ್ದೀನಲ್ವ ಇಲ್ಲ ಗೊತ್ತಿಲ್ಲ ನನಗೆ ಯಾವುದು ಭೂಸುರಕ ಅಂತ ಹೇಳ್ತಾನೆ ಈ ಕತೆ ಪ್ರಾರಂಭ ಮಾಡ್ತಾನೆ ದಮನಕ ಭೂಸುರುಕ ಅಂತ ಒಬ್ಬ ದೊಡ್ಡ ಶಕ್ತಿಶಾಲಿ ಸಿಂಹ ಇದ್ದ ಆ ಕಾಡಿನ ಕ್ರೂರ ದೊರೆ ಅವನು ಬಹಳ ಶಕ್ತಿಶಾಲಿ ಅವನು ತನ್ನಿಷ್ಟ ಬಂದಂಗೆ ಬೇಟೆ ಆಡಿಕೊಂಡು ಕಾಡಿನ ಪ್ರಾಣಿಗಳನ್ನೆಲ್ಲ ಸಿಕ್ಕ ಸಿಕ್ಕಿದಂಗೆ ಕೊಲ್ಲಕ್ಕೆ ಶುರು ಮಾಡಿಬಿಡ್ತಾ ಇದ್ದ ಅವನು ತಿನ್ನೋಕ್ಕಾಗ್ತಾಯಿದ್ದು ಒಂದೇ ಪ್ರಾಣಿ ಆದರೂ ಕೂಡ ನಾವು ಹತ್ತಾರು ಪ್ರಾಣಿಗಳನ್ನ ಸುಮ್ಮನೆ ಹಿಂಸೆ ಮಾಡಿ ಸಾಯಿಸ್ತಾ ಇದ್ದ ಇದು ಸಹಿಸಲಾರ್ದಲೇ ಆ ಪ್ರಾಣಿಗಳೆಲ್ಲ ಸೇರಿಕೊಂಡು ಅಲ್ಲಿನ ಆ ಕಾಡಿನಲ್ಲಿ ಸಾರಂಗ ಹಂದಿ ಕರಡಿ ಮೊಲ ಮುಂತಾದ ಪ್ರಾಣಿಗಳೆಲ್ಲ ಸೇರಿಕೊಂಡು ಒಂದು ನಿಯೋಗ ಒಂದು ಡೆಲಿಗೇಷನ್ ತೊಗೊಂಡು ಈ ಸಿಂಹರಾಜನ ಹತ್ರ ಹೋಗಿ ತಮ್ಮ ಒಂದು ಅಹವಾಲನ್ನು ಹೇಳಬೇಕು ಅಂತೇಳಿ ತೀರ್ಮಾನ ಮಾಡಿಕೊಂಡು ಆ ಸಿಂಹನ ಹತ್ರ ಹೋಗುತ್ತೆ ಮೊದಲೇ ಕ್ರೂರ ಪ್ರಾಣಿ ಹೋಗುವಾಗಲೇ ಭಾಳ ಹೆದರ್ಕೊಂಡು ಹೋಗ್ತವೆ ಆಮೇಲೆ ಆ ಸಿಂಹನಿಗೆ ನಿಧಾನಕ್ಕೆ ಕೂತ್ಕೊಂಡು ತಾವೇ ಒಂದು ನೀತಿ ಬೋಧನೆ ಮಾಡ್ತಾರೆ ಮಹಾರಾಜ ನೀ ತುಂಬ ಶಕ್ತಿಶಾಲಿ ನಿನ್ನ ಆಶ್ರಯದಲ್ಲಿ ನಾವೆಲ್ಲ ಇದ್ದೀವಿ ನೀನು ನಿನ್ನ ಸಂತೋಷಕ್ಕೋಸ್ಕರ ನಮ್ಮನ್ನೆಲ್ಲ ವಿನಾಕಾರಣ ಇಷ್ಟೊಂದು ಜನನ ನೀ ಸಾಯಿಸ್ತಾ ಇದ್ಬಿಟ್ರೆ ಕಡೆಗೆ ಒಂದು ದಿವಸ ನಿನಗೆ ಆಹಾರ ಸಿಗ್ದಂಗೆ ಆಗಿಬಿಡತ್ತೆ ನೀನು ನಿಜವಾದ ರಾಜಧರ್ಮ ಪಾಲನೆ ಮಾಡು ರಾಜರು ಎಷ್ಟು ಬೇಕೋ ಅಷ್ಟು ಮಾತ್ರ ಹಿಂಸೆ ಮಾಡಿ ಪ್ರಜೆಗಳು ಸುಖ ಇಟ್ಕೊಂಡಿದ್ದರೆ ಅವ್ರು ನಿಜವಾಗ್ಲೂ ತುಂಬ ವರ್ಷ ಸುಖವಾಗಿ ರಾಜ್ಯ ಆಳ್ಬೋದು ಇಲ್ಲದೆ ಅವ್ರು ಯಾವತ್ತಾರು ಕೂಡ ಅವರ ಅಂತ್ಯ ಬಹಳ ದುರಂತವಾಗುತ್ತೆ ಅದರಿಂದ ನಮ್ಮದೊಂದು ವಿನಂತಿ ಇದೆ ನಿಮ್ಮ ಹತ್ರ ಅಂತ ಏನದು ಹೇಳಿ ಅಂತ ನಾವು ಸಿಂಹ ಆಗ ಹೇಳ್ತವೆ ನೀ ನಿನ್ನ ಮುಂದೆ ಈ ಪ್ರಾಣಿಗಳ ಬೇಟೆ ಆಡೋದನ್ನು ಬಿಟ್ಟುಬಿಡು ನಾವೇ ನಮ್ಮಲ್ಲಿ ಒಂದು ಒಪ್ಪಂದ ಮಾಡಿಕೊಂಡು ಪ್ರತಿದಿನ ಒಬ್ಬೊಬ್ಬರು ಒಂದೊಂದು ಪ್ರಾಣಿನ ನಿನ್ನತ್ರ ಕಳಿಸ್ತೇವೆ ನೀನು ಎಲ್ಲ ಪ್ರಾಣಿಗಳು ಕೊಲ್ಲೋದು ಬೇಡ ಆ ಒಂದು ಪ್ರಾಣಿ ನಿನ್ನ ಹತ್ರ ಏನು ಬರುತ್ತೆ ಅದು ನೀನು ಯಥೇಚ್ಛವಾಗಿ ನೀನು ತಿನ್ಕೊಂಡು ಸಮೃದ್ಧವಾಗಿ ಸಂತೋಷವಾಗಿರು ಬೇರೆ ಪ್ರಾಣಿಗಳನ್ನ ಪೀಡಿಸೋಕ್ಕೆ ಬರಬೇಡ ನೀನು ಅಂತ ಹೇಳಿದ ಸಿಂಹಕ್ಕೆ ಬಹಳ ಸಂತೋಷ ಆಗುತ್ತೆ ಆಯಿತು ನಾನು ಕಷ್ಟಪಟ್ಕೊಂಡು ಕಾಡಲ್ಲಿ ಎಲ್ಲೆಲ್ಲೋ ಕಡೆ ಓಡಾಡಿ ಭೇಟಿ ಆಡೋದು ತಪ್ಪಿಸ್ಬಿಟ್ಟು ನಾನು ಇರೋ ಜಾಗಕ್ಕೆ ನೀವು ಪ್ರಾಣಿ ಕಳಿಸ್ತೀರಾ ಅಂತಂದರೆ ತುಂಬ ಸಂತೋಷ ಆದರೆ ಒಂದು ಮಾತು ನಾಪಕ ಇಟ್ಕೊಳ್ಳಿ ಯಾವತ್ತಾರು ಒಂದು ದಿವಸ ನೀವೇನಾದ್ರು ಒಂದು ಪ್ರಾಣಿ ಕಳಿಸ್ದೆ ಹೋದರೆ ನಾನು ಮತ್ತೆ ಮೊದಲಿನಂಗೆ ಎಲ್ಲ ಪ್ರಾಣಿಗಳನ್ನೂ ಕೊಂದುಬಿಡ್ತೀನಿ ಬಂದು ಅಂಥೇಳಿ ಹೇಳುತ್ತೆ ಇವುಗಳೆಲ್ಲ ಒಪ್ಕೊಳ್ತವೆ ಸಂತೋಷವಾಗಿ ಬರುತ್ತೆ ಅವತ್ತಿನಿಂದ ಬೇರೆ ಥರ ದಿನಚರಿ ಶುರುವಾಗುತ್ತೆ ಕಾಡಿನಿಂದ ಪ್ರತಿದಿನ ಒಂದೊಂದು ಪ್ರಾಣಿನ ಅಂದರೆ ಒಂದೊಂದು ಜಾತಿಯ ಪ್ರಾಣಿ ತಿಟ್ಕೊಳ್ಳಿ ಇಟ್ಕೊಳ್ಳಿ ಒಂದು ದಿವಸ ಮಲ ಹೋದರೆ ಇನ್ನೊಂದು ದಿವಸ ಜಿಂಕೆ ಹೋಗುತ್ತೆ ಇನ್ನೊಂದು ದಿವಸ ಸಾರಂಗ ಹೋಗುತ್ತೆ ಹೀಗೆ ಆ ಪ್ರಾಣಿಗಳಲ್ಲೇ ಒಂದು ಗೊತ್ತು ಮಾಡ್ಕೊಂಡು ತಾವೇ ಒಂದು ಒಪ್ಪಂದ ಮಾಡಿಕೊಂಡು ದಿನಕ್ಕೊಂದೊಂದು ಪ್ರಾಣಿನ ಆ ಸಿಂಹದ ಹತ್ರ ಕಳ್ಸೋಕ್ಕೆ ಶುರು ಮಾಡ್ತವೆ ಮೊದಲಿಗೆ ಅಂಥವು ಬಹಳ ಆಶ್ಚರ್ಯ ಆಗುತ್ತೆ ಮೊದಲು ಯಾರು ತನ್ನ ಪತ್ನೀನ ಕಳ್ಕೊಂಡಿರ್ತಾರೋ ಅಂಥ ಪ್ರಾಣಿಗಳು ಜೀವನದಲ್ಲೇ ವೈರಾಗ್ಯ ಬಂದಿರ್ತಾವೋ ಅಂಥ ಪ್ರಾಣಿಗಳು ವೃದ್ಧಾಪ್ಯದಲ್ಲಿರ್ತವೆ ಅಂಥ ಪ್ರಾಣಿಗಳು ತಾವೆಲ್ಲ ಹೋಗಿ ಹೋಗಿ ತಮಷ್ಟಿಗೆ ತಾವೇ ಆಹಾರ ಆಗ್ತಾ ಹೋಗ್ತವೆ ಸ್ವಲ್ಪ ದಿನ ಇದೇ ಥರ ಚೆನ್ನಾಗಿ ನಡೆಯುತ್ತೆ ಇದಾದ ಮೇಲೆ ಒಂದು ಸತಿ ಮೊಲದ ಟರ್ನ್ ಬರುತ್ತೆ ಆ ದಿವಸ ಮೊಲ ಹೋಗಬೇಕಾಗತ್ತೆ ಮೊಲ ನೋಡಿದರೆ ತುಂಬ ಚಿಕ್ಕ ಪ್ರಾಣಿ ಆ ಸಿಂಹದ ಹೊಟ್ಟೆಗೆ ಅದು ಏನೂ ಲೆಕ್ಕ ಇಲ್ಲ ಅದನ್ನು ಯೋಚನೆ ಮಾಡಿಕೊಂಡೇ ನಾಲ್ಕೈದು ಮೊಲಗಳು ಹೊಟ್ಟೆಗೆ ಹೋಗಬೇಕು ಅಂತೇಳಿ ಅಂದ್ಕೊಂಡಿರ್ತವೆ ಸೊ ಈ ಮೊಲ ತುಂಬ ಮೊಲಗಳಿಗೆ ಒಂದು ಸಣ್ಣ ಲೀಡರ್ ಅದು ಅದು ಅವತ್ತಿನ ದಿವಸ ನಾನು ಹೋಗ್ತೀನಿ ಅದು ಹೊರಡುತ್ತೆ ಅದು ಹೊರಟು ದಾರಿಯಲ್ಲಿ ಬರ್ತಾ ಯೋಚನೆ ಮಾಡುತ್ತೆ ಪ್ರತಿದಿನ ನಾವೆಲ್ಲ ಹೀಗೆ ಸುಮ್ಮನೆ ವಿನಾಕಾರಣ ಆಹಾರ ಆಗ್ತಾ ಈ ಸಿಂಹಕ್ಕೆ ನಾನು ಸಾಯೋ ಅಂತ ಒಂದು ಚಿಂತೆ ಮಾಡೋಕ್ಕಿಂತ ನನಗೀಗ ಈ ಸಿಂಹನ ಯಾವ ಥರ ಆದರೂ ಮಾಡಿ ನಾವು ನಿವಾರಿಸ್ಬೇಕಲ್ಲ ಸಿಂಹನ ಯಾವ ಥರ ಆದರೂ ಮಾಡಿ ಕೊಂದುಬಿಟ್ರೆ ನಮ್ಮೆಲ್ಲ ಪ್ರಾಣಿಗಳಿಗೂ ಸಂತೋಷ ಆಗುತ್ತಲ್ಲ ಅಂತ ಯೋಚನೆ ಮಾಡುತ್ತೆ ನೋಡಿ ಮೆಕ್ಕ ಯಾವ ಪ್ರಾಣಿಗಳಿಗೂ ಬರದೇ ಇರುವಂತಹ ಒಂದು ಯೋಚನೆ ಈ ಮೊಲ ಅಷ್ಟು ಚಿಕ್ಕ ಪ್ರಾಣಿ ಆದರೂ ಕೂಡ ಅಂಥ ಬಲಿಷ್ಠ ಸಿಂಹನ ಯಾವ ಥರ ಕೊಲ್ಲೋದು ಅಂತೇಳಿ ಯೋಚನೆ ಮಾಡುತ್ತೆ ಸರಿ ಹಾಗೆ ಅಂದ್ಕೊಂಡು ದಾರಿನಲ್ಲೇ ಯೋಚನೆ ಮಾಡಿಕೊಂಡು ಅದು ಬರುವಾಗ ಒಂದು ದೊಡ್ಡ ಬಾವಿ ನೋಡುತ್ತೆ ಬಾವಿ ತುಂಬ ಬಾವಿನಲ್ಲಿ ನೀರಿರುತ್ತೆ ಇದು ಆ ಬಾವಿನಲ್ಲಿ ಬಗ್ಗೆ ನೋಡಿದಾಗ ಇದರದ್ದು ಪ್ರತಿಬಿಂಬ ಅದಕ್ಕೆ ಕಾಣುತ್ತೆ ಅದು ಕಾಣ್ತಿದ್ದಂಗೆ ಮೊಲಕ್ಕೊಂದು ಯೋಚನೆ ಹೊಳೆಯುತ್ತೆ ತಕ್ಷಣ ಆ ಇದೊಂದು ಉಪಾಯ ಮಾಡ್ಬೋದು ನಾನು ಅಂತೇಳಿತ್ತು ಈ ಕಥೆ ಬಹಳಷ್ಟು ಜನ ಹಿಂದೆ ಓದಿರ್ಬೋದು ಅದು ಹಾಗೆ ಉಪಾಯ ಮಾಡಿಕೊಂಡು ಇನ್ನೂ ಸ್ವಲ್ಪ ತಡ ಮಾಡ್ಕೊಂಡು ಬೇಕಾಗಿಯೇ ಆದಷ್ಟು ತಡ ಮಾಡಿಕೊಂಡು ಸಾಯಂಕಾಲದ ಹೊತ್ತಿಗೆ ಆ ಸಿಂಹದ ಗುಹೆ ಹತ್ತಿರ ಹೋಗತ್ತೆ ಅಷ್ಟೊತ್ತಿಗೆ ಅದಕ್ಕೆ ಭಯಂಕರ ಹರ್ಷವಾಗಿಬಿಟ್ಟಿರುತ್ತೆ ಭಾಳ ಜೋರಾಗಿ ಕೂಗಾಡ್ಕೊಂಡು ಗರ್ಜಿಸಿ ತುಂಬ ರೋಷದಲ್ಲಿರುತ್ತೆ ಭೂಸುರಕ ಸಿಂಹ ಈ ಮೊಲ ನಡ್ಕೊಂಡು ನಡ್ಕೊಂಡು ಹತ್ರ ಹೋಗಿ ಕೈ ಮುಕ್ಕೊಂಡು ನಿಂತ್ಕೊಳ್ಳುತ್ತೆ ಅದು ಒಂದೇ ಸತಿ ತನ್ನ ಪಂಜದಿಂದ ಇದನ್ನ ಕೈನಲ್ಲಿ ಎತ್ಕೊಂಡು ನಿನ್ನನ್ನು ನುಂಗ್ಬಿಡ್ತೀನಿ ನೋಡಿ ಯಾಕೆ ಇಷ್ಟೊತ್ತು ಮಾಡಿದೀನಿ ನೀನು ಅಂತೇಳೋದು ಭಾವಿಸುತ್ತೆ ಆಗ ಅದು ಹೇಳುತ್ತೆ ಮಹಾರಾಜ ನೀವು ಕ್ಷಮಿಸಿ ನಂಗೆ ಒಂದು ಎರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟರೆ ನನಗೆ ಪುಣ್ಯ ಸಿಗುತ್ತೆ ನಿಮಗೆ ನಾನು ಬೆಳಗ್ಗೆನೇ ಹೊರಟು ಬರ್ತಾಯಿದ್ದೆ ದಾರಿನಲ್ಲಿ ನಿಮಗೆ ನಾನೊಬ್ಬ ಸಾಕಾಗಲ್ಲ ಆಹಾರ ಅಂತೇಳಿ ನನ್ನ ಜೊತೆ ಇನ್ನೂ ನಾಲ್ಕು ಮೊಲಗಳು ಹೊರಟಿದ್ವಿ ನಾವು ಬರುವ ದಾರಿನಲ್ಲಿ ಇನ್ನೊಂದು ದೊಡ್ಡ ಗುಹೆ ಸಿಕ್ತು ಆ ಗುಹೆಯ ಮುಂದೆ ಇನ್ನೊಂದು ದೊಡ್ಡ ಸಿಂಹ ಇತ್ತು ಆ ಸಿಂಹ ನಮ್ಮನ್ನು ನೋಡ್ತಿದ್ದಂಗೆ ಅಡ್ಡ ಕೆಟ್ಟುಬಿಟ್ಟು ನಮ್ಮನ್ನೆಲ್ಲ ಪೂರ್ತಿ ಒಳಗಡೆ ಇಟ್ಕೊಳ್ತೀನಿ ಅಂತೇಳಿ ಹೆದರಿಸ್ಬಿಟ್ಟು ಬಹಳ ಕಷ್ಟ ಕೊಟ್ಬಿಡ್ತು ಆಗ ನಾವು ವಿನಂತಿ ಮಾಡ್ಕೊಂಡ್ವಿ ನಾವು ಆಹಾರ ಆಗಿ ಹೋಗ್ತಾ ಇರೋದು ಇನ್ನೊಬ್ಬ ಸಿಂಹ ಈ ಕಾಡಿನ ರಾಜ ಸಿಂಹಕ್ಕೆ ದಯವಿಟ್ಟು ನಮ್ಮನ್ನು ಬಿಟ್ಬಿಡಿ ನೀವ್ಯಾರೋ ನಮಗೆ ಪರಿಚಯ ಇಲ್ಲ ನಮ್ಮ ರಾಜ ಈ ಸಿಂಹ ಅಂತೇಳಿ ಹೇಳಿದೆ ಅದಕ್ಕೆ ಅದು ನಾನೇ ಇಲ್ಲಿರುವಾಗ ನನ್ನ ಎದುರುಗಡೆ ಇನ್ಯಾವ ಸಿಂಹ ಇರುತ್ತೆ ನಿಮ್ಮ ಕಾಡಿನಲ್ಲಿ ಅವನ ಯಾರೋ ಕಳ್ಳ ಸಿಂಹ ಇರಬೇಕು ಆ ಕಳ್ಳ ಸಿಂಹನ್ನ ಮೊದಲು ನನ್ನ ಹತ್ರ ಬರೋಕ್ಕೇಳಿ ಮೊದ ಮೊದಲು ಅವನನ್ನು ಮೊದಲು ಕೊಂದು ಆಮೇಲೆ ನಿಮ್ಮನ್ನೆಲ್ಲ ನಾನೇ ತಿಂತೀನಿ ಇನ್ನು ಮುಂದೆ ನಾನೇ ನಿಮಗೆಲ್ಲ ರಾಜ ಆಗಿರ್ತೀನಿ ಅಂತೇಳಿ ಆ ಸಿಂಹ ಹೇಳ್ತು ಅದನ್ನು ಕೇಳ್ಕೊಂಡು ನಾ ಇಲ್ಲಿ ಬರೋಷ್ಟೊತ್ತಿಗೆ ಇಷ್ಟೊತ್ತಾಯಿತು ಸ್ವಾಮಿ ಅಂತೇಳಿ ಹೇಳುತ್ತೆ ಎಷ್ಟು ಒಳ್ಳೆಯ ಕತೆ ಕೆಟ್ಟು ಇದು ಆ ಭೂಸುರುಕಂಗೆ ತುಂಬಾ ಕೋಪವನ್ನು ಬಿಡತ್ತೀಗ ನಾನಿಷ್ಟು ಶಕ್ತಿಶಾಲಿ ಪ್ರಾಣಿ ನಾನೇ ಇಲ್ಲಿರುವ ಕಾಡಿನಲ್ಲಿ ಇನ್ನೊಂದು ಸಿಂಹ ಬಂದು ನಿನಗೆ ಆ ಥರ ಹೇಳಿದೆಯಾ ಮೊದಲು ಅದನ್ನು ನಿವಾರಿಸ್ಕೋಬೇಕು ಯಾವಾಗಲೂ ಅಷ್ಟೇ ಶತ್ರು ಅಂತ ಗೊತ್ತಾದರೆ ಮೊದಲು ಶತ್ರುನ ನಿವಾರಿಸ್ಕೊಳ್ಳೋದು ಯೋಚನೆ ಮಾಡ್ಕೋಬೇಕು ಅವನನ್ನು ಬೆಳೆಕ್ಕೆ ಬಿಡಬಾರ್ದು ರೋಗಾನೇ ಆಗಲಿ ಶತ್ರುವೇ ಆಗಲಿ ಮೊದಲು ನಿವಾರಣೆ ಮಾಡಿಬಿಡ್ಬೇಕು ಮೊದಲು ನಡಿ ನೀನು ನನ್ನನ್ನು ಆ ಹತ್ರ ಕರ್ಕೊಂಡೋಗು ಅದನ್ನು ಕೊಂದು ಅದನ್ನು ಅಲ್ಲೇ ಬಿಸಾಕಿ ಆಮೇಲೆ ನಾನು ನಿನ್ನನ್ನು ತಿಂತೀನಿ ನಡಿ ತೋರಿಸೋ ನನಗೆ ಅಂತೇಳಿ ಹೇಳುತ್ತೆ ಮೊಲಕ್ಕೂ ಮನಸೊಳಗೆ ಸಂತೋಷ ಆಗುತ್ತೆ ಆದರೂ ಕೂಡ ಹೆದ್ರಿಕೊಂಡು ಹೆದ್ರಕೊಂಡಂಗೆ ಮಾಡಿಕೊಂಡು ನಿಧಾನಕ್ಕೆ ಅದು ಮುಂದೆ ಮುಂದೆ ಹೋಗುತ್ತೆ ಈ ಸಿಂಹ ಅದರಿಂದ ಬಲವಾದ ಹೆಜ್ಜೆ ಇಟ್ಕೊಂಡು ಹೋಗುತ್ತೆ ಅದು ಭಾವಿ ಹತ್ರ ಹೋಗ್ತಿದ್ದಂಗೆ ಮೊಲ ಹೋಗಿ ಬೇಕಂತೇಳಿ ಪಕ್ಕಕ್ಕೆ ನಿಂತ್ಕೊಂಡು ಈ ಸಿಂಹ ಕೇಳುತ್ತೆ ಇದು ನೋಡಿ ದೊಡ್ಡ ಗುಹೆ ಭೂಮಿನೊಳಗೆ ಇದೆ ಈ ಗುಹೆ ಒಳಗಡೆಗೆ ಆ ಸಿಂಹ ಇದೆ ನೀವು ಬಗ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಬಗ್ಗೆ ನೋಡಿ ನೀವು ಒಂದ್ಸತಿ ಗರ್ಜನೆ ಮಾಡಿ ಅದು ಆವಾಗ ಅಲ್ಲಿಂದ ಉತ್ತರ ಕೊಟ್ಟು ಮೇಲೆ ಬರುತ್ತೆ ನಾವು ನೋಡೋಣ ನಿಮಗೆ ಆ ಸಿಂಹಕ್ಕೆ ಬಿಟ್ಟಿದ್ದು ಸ್ವಾಮಿ ನಾನು ಬಡಪಾಯಿ ನನ್ನ ಪಕ್ಕದಲ್ಲಿ ಅಂತ ಅಂತೇಳ್ಬಿಡತ್ತೆ ಈ ಸಿಂಹ ಮೆಲ್ಲಿಗೆ ಹೋಗಿ ಆ ಬಾವಿನಲ್ಲಿ ಬಗ್ಗಿ ನೋಡುತ್ತೆ ಅದರಲ್ಲಿ ಅದರದ್ದೇ ಪ್ರತಿಬಿಂಬ ಕಾಣುತ್ತೆ ಮೂರ್ಖ ಸಿಂಹ ಎಲ್ಲ ಪ್ರಾಣಿಗಳು ಥರ ಲೆಕ್ಕ ಹಾಕಿರಬೇಕು ಅದಕ್ಕೆ ತಕ್ಷಣವೇ ಓ ಅಲ್ಲಿ ಕೆಳಗಡೆ ಒಂದು ಸಿಂಹ ಇದೆ ಅಂತ ಅನಿಸುತ್ತೆ ಜೋರಾಗಿ ಗರ್ಜನೆ ಮಾಡುತ್ತೆ ಆ ಬಾವಿಯಲ್ಲಿರುವಂಥ ಒಂದು ನಿರ್ವಾತ ವಾತಾವರಣದಿಂದ ಅದ್ರ ಧ್ವನಿಯೇ ಅದಕ್ಕೆ ಪ್ರತಿಧ್ವನಿಯಾಗಿ ಕೇಳುತ್ತೆ ಇನ್ನೂ ಜೋರಾಗಿ ಆ ಕೆಳಗಿರೋ ಸಿಂಹ ಇನ್ನೂ ಜೋರಾಗಿ ನನಗಿಂತ ಕೂಗ್ತಾ ಇದೆ ಅಂತ ಇದು ಮತ್ತೆ ಗರ್ಜನೆ ಮಾಡುತ್ತೆ ಹೀಗೆ ಒಂದು ಎರಡು ಮೂರು ಸತಿ ಆದಾಗ ಕೆಳಗಡೆ ಇರೋ ಸಿಂಹ ಧ್ವನಿನೇ ಜಾಸ್ತಿ ಆದಂಗೆ ಆಗಿ ಇದರ ಕೋಪ ಉಕ್ಕೇರಿಬಿಡುತ್ತೆ ಇನ್ನೇನು ನನಗೆ ಸಾಧ್ಯನೇ ಇಲ್ಲ ತಡೆಯೋಕ್ಕಾಗಲ್ಲ ಅಂತ ಹೇಳ್ಕೊಂಡು ಆ ಸಿಂಹದ ಮೇಲೆ ಹಾರ್ಬಿಡ್ತೀನಿ ಅಂತೇಳಿ ಸೀದಾ ಬಾವಿ ಒಳಗಡೆ ಹಾರಿದಾಗ ಏನಾಗುತ್ತೆ ಎಲ್ಲರೂ ಕೂಡ ಕಲ್ಪನೆ ಮಾಡ್ಕೋಬೋದು ನೀರಿನಲ್ಲಿ ಸಿಂಹಕ್ಕೆ ಈಜಕ್ಕೆ ಬರೋಲ್ಲ ಬಹಳ ಆಳವಾದ ಬಾವಿ ನೀರು ಅದು ಎಷ್ಟೆಷ್ಟೋ ಚಡಪಡಿಸುತ್ತೆ ಏನು ಮಾಡಿದ್ರು ಕೂಡ ಮೇಲೆ ಬರೋಕ್ಕಾಗಲ್ಲ ಅದು ಅಲ್ಲೇ ಪ್ರಾಣ ಬಿಟ್ಬಿಡುತ್ತೆ ಈ ಮೊಲದ ಉದ್ದೇಶ ಪೂರ್ಣ ಆಗುತ್ತೆ ಮೊಲ ತನ್ನ ಮಾತ್ರ ಸೈ ಕಾಪಾಡ್ಕೊಳ್ಳೋದಲ್ಲ ಇಡೀ ಕಾಡಿನ ಎಲ್ಲ ಪ್ರಾಣಿಗಳ್ನ ಕಾಪಾಡೋಕ್ಕೋಸ್ಕರ ಈ ಉಪಾಯ ಮಾಡಿ ಅದನ್ನು ತಾನು ಬಹಳ ಬುದ್ಧಿಶಕ್ತಿಯಿಂದ ಯುಕ್ತಿಯಾಗಿ ಅದನ್ನು ಸಿಂಹನ ನಿವಾರಿಸುತ್ತೆ ಈ ಕಥೆನ ದಮನಕ ಕರಟಕಂಗೆ ಹೇಳ್ತಾನೆ ನೋಡು ಅಷ್ಟು ಚಿಕ್ಕ ಮೂಲ ಆಗಿದ್ರು ಕೂಡ ಎಷ್ಟು ಬುದ್ಧಿಶಕ್ತಿಯಿಂದ ಅದು ಯುಕ್ತಿ ಮಾಡಿ ಆ ಸಿಂಹಾನ ನಿವಾರಿಸ್ತು ನಾನು ಅದೇ ಥರನೇ ಪಿಂಗಲಕ ರಾಜನಿಗೆ ಹೋಗಿ ಸರಿಯಾದ ಉಪಾಯಗಳನ್ನ ಹೇಳಿ ಸಂಜೀವಕನ್ನು ಯಾವ ಥರ ನಿವಾರಿಸ್ಬೇಕು ಅನ್ನೋದನ್ನು ನಾನು ಹೇಳ್ತೀನಿ ನೀನು ಚಿಂತೆ ಮಾಡಬೇಡ ಅಂತಾನೆ ಆಗ ಕರ್ನಾಟಕ ಆಗಲಿಪ್ಪ ನೀನು ನನ್ನ ಒಳ್ಳೆಯ ಮಿತ್ರ ನೀನು ಹೋಗಿ ಬಾ ಅಂಥೇಳಿ ಕಳಿಸ್ಕೊಡ್ತಾನೆ